ಕಳೆದ ಮೂರು ವರ್ಷಗಳಿಂದ ಸತತವಾಗಿ ಅನ್ನದಾಸೋಹ ನಡೆಸುತ್ತಿರುವ ಕಾರ್ಯಕ್ರಮ ಇಂದಿಗೆ 961ನೇ ದಿನಕ್ಕೆ ಕಾಲಿಟ್ಟಿದೆ. ಹೌದು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ದರ್ಗಾ ಜೋಗಳ್ಳಿ ಕಾಲೋನಿಯಲ್ಲಿ ನಡೆಯುತ್ತಿರುವ ಅನ್ನದಾಸೋಹ ಕಾರ್ಯಕ್ರಮದಲ್ಲಿ ಇಂದು ಮಕ್ಕಳ ದಿನಾಚರಣೆಯನ್ನು ಆಚರಿಸಲಾಯಿತು. ರತ್ನ ಸಾಂಸ್ಕೃತಿಕ ಟ್ರಸ್ಟ್ ಸಹಯೋಗದೊಂದಿಗೆ ನಿರ್ಗತಿಕರಿಗೆ ಅನ್ನ ಸಂತರ್ಪಣೆ ಹಾಗೂ ಶಾಲಾ ಮಕ್ಕಳಿಗೆ ನೋಟ್ಬುಕ್ ವಿತರಣೆಯನ್ನು ಮಾಡಲಾಗಿದೆ. ಇನ್ನು ಕಾರ್ಯಕ್ರಮಕ್ಕೆ ಆಗಮಿಸಿದ ರತ್ನ ಸಾಂಸ್ಕೃತಿಕ ಟ್ರಸ್ಟ್ ಮುಖ್ಯಸ್ಥೆ ಮೋನಿಶಾ ಮಾತನಾಡಿ, ನನ್ನ ಹುಟ್ಟುಹಬ್ಬದಂದು ಮಕ್ಕಳೊಂದಿಗೆ ಆಚರಿಸಿದ್ದು ಸಂತೋಷ ತಂದಿದೆ. ಅನ್ನದಾಸೋಹ ಕಾರ್ಯಕ್ರಮಕ್ಕೆ ನನ್ನ ಕೈಲಾದ ಸಹಾಯವನ್ನು ನಾನು ಮಾಡುತ್ತೇನೆ ಎಂದು ಮಾತನಾಡಿದರು. ನನ್ನ ಮೇಲೆ ಇಷ್ಟು ವಿಶ್ವಾಸ ಇಟ್ಕೊಂಡು ಬಂದಿರೋದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಕ್ಚುಲಿ ನಂದು ಬರ್ತ್ಡೇ ಬಂದು ಒಂದು ವಾರ ಹಿಂದೆನೆ ಇದ್ದಿದ್ದು, ಯಾಕೋ ಮನೇಲಿ ಮಾಡ್ಕೊಳಕ್ಕೆ ಇಷ್ಟ ಆಗಿಲ್ಲ, ಇಲ್ಲಿ ಎಲ್ಲರ ಮುಂದೆ ಬಂದು ಮಾಡ್ಕೋಬೇಕು ಅಂತ ತುಂಬ ಇಷ್ಟ ಆಯಿತು. ಚಿಲ್ಡ್ರನ್ ಸ್ಟೇ ಆಗಿರೋದ್ರಿಂದ ಇಲ್ಲಿ ಬಡ ಮಕ್ಕಳು ಸ್ವಲ್ಪ ಸುಮಾರು ಜನ ಇರೋಲ್ಲ ಅಂತ, ಅದಕ್ಕೋಸ್ಕರ ಅನ್ನದಾಸೋಹ ಮಾಡ್ತಾ ಇದ್ವಿ. ನನ್ನ ಟ್ರಸ್ಟು ಇನಾಗ್ರೇಷನ್ ಆಗಿ ಇವತ್ತಿಗೆ ಕರೆಕ್ಟಾಗಿ ಒಂದು ವರ್ಷ ಆಯಿತು. ಹಾಗಾಗಿ ಇದು ಮೊದಲನೇ ಹೆಜ್ಜೆ, ಇದೇ ಥರ ನನ್ನ ಕಾರ್ಯಕ್ರಮಗಳು ಮಾಡ್ಕೊತಾ ಬರ್ತಾ ಇರ್ತೀನಿ. ನನ್ನ ಕೈಯಲ್ಲಿ ಏನು ಸಹಾಯ ಮಾಡಬೇಕು ಮಾಡ್ತಾ ಇರ್ತೀನಿ. ನನ್ನ ಟ್ರಸ್ಟ್ ಹಾಗೂ ನನ್ನ ಟೀಮ್ ವತಿಯಿಂದ ತುಂಬ ಸಪೋರ್ಟ್ ಮಾಡ್ತಿರ್ತಾರೆ. ಇವರೆಲ್ಲ ನನ್ನ ಟೀಮ್ ಅಡ್ಮಿನ್ಸ್, ನನ್ನ ಒಂದೊಂದು ಹೆಜ್ಜೆಗೂ ಇವರೇ ನನ್ನ ಬೆನ್ನೆಲುಬು. ಇಲ್ಲಿ ಬಂದು ಎಲ್ಲ ಇದೇ ಪ್ರೋಗ್ರಾಮ್ನ ನಾನು ಬೆಂಗಳೂರಲ್ಲಿ ಮಾಡ್ಬೋದಿತ್ತು ಆಡಿಟೋರಿಯಂ ಅಲ್ಲಿ, ಯಾಕೋ ನನಗೆ ಇಲ್ಲಿ ಮಾಡೋದು.